ಆತ್ಮೀಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಒಂದನೇ ಪಾಠವಾದಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಯೋಗದ ಬಗ್ಗೆ ನಾವು ಇವಾಗ ಅಭ್ಯಾಸ ಮಾಡೋಣ ಮೊದಲನೆಯ ಪ್ರಯೋಗ ಚಟುವಟಿಕೆ ಸಂಖ್ಯೆ ಒಂದು ಪಾಯಿಂಟ್ ಒಂದು ಇಲ್ಲಿ ರಾಸಾಯನಿಕ ಕ್ರಿಯೆ ಅಂದರೆ ಏನು ಅದರ ಬಗ್ಗೆ ಏನು ಮಾಡಿದ್ದಾರೆ ಅಂದರೆ ವಿವರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಒಂದು ಮ್ಯಾಗ್ನೀಷಿಯಂ ರಿಬ್ಬನನ್ನು ನಾವು ತೆಗೆದುಕೊಳ್ಳಬೇಕು ಆ ಮ್ಯಾಗ್ನೀಷಿಯಮ್ ರಿಬ್ಬನ್ನಿನ ಮೇಲ್ಪದರವನ್ನು ಉಜ್ಜು ಕಾಗದದಿಂದ ಅಥವಾ ಸ್ಯಾಂಡ್ ಪೇಪರ್ನಿಂದ ಉಜ್ಜಬೇಕಾಗ್ತದೆ ಉಜ್ಜಿದಾಗ ಅದರಲ್ಲಿರುವಂತಹ ಆಕ್ಸೈಡ್ ಪದರ ಏನಾಗ್ತದೆ ಅಂದರೆ ಹೋಗ್ತದೆ ಅದಾದ ನಂತರ ಇಕ್ಕಳದ ಸಹಾಯದಿಂದ ಮ್ಯಾಗ್ನೇಷಿಯಂ ರಿಬ್ಬನನ್ನು ನಾವು ತೆಗೆದುಕೊಂಡು ಬನ್ಷನ್ ಬರ್ನರ್ ಅಥವಾ ಒಂದು ಜ್ವಾಲೆಯಲ್ಲಿ ಅದನ್ನು ಉರಿಸಿದಾಗ ಬಿಳಿಯಾದಂತಹ ಪ್ರಕಾಶಮಾನವಾದಂತಹ ಬೆಳಕು ಉತ್ಪಾದನೆ ಆಗ್ತದೆ ಅದರ ಜೊತೆಗೆ ಬಿಳಿ ಬಣ್ಣದ ಪುಡಿಯಾಗಿ ಏನಾಗುತ್ತೆ ಅಂದರೆ ಮ್ಯಾಗ್ನೇಷಿಯಮ್ಮು ಪರಿವರ್ತನೆ ಆಗ್ತದೆ ಈ ಒಂದು ಕ್ರಿಯೆಗೆ ನಾವು ಏನಂದು ಕರಿತೀವಿ ಅಂದರೆ ಒಂದು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ ಇಲ್ಲಿ ಮ್ಯಾಗ್ನೀಷಿಯಂ ಗಾಳಿಯ ಜೊತೆಗೆ ವರ್ತನೆಯಾಗಿ ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗಿ ಆಗುತ್ತದೆ ಇಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಾವು ಏನು ಮಾಡ್ಬೋದು ಅಂದರೆ ಹೇಳ್ಬೋದು ಯಾಕಂದರೆ ಇಲ್ಲಿ ಸ್ಥಿತಿ ಏನಾಗಿದೆ ಅಂದರೆ ಬದಲಾವಣೆಯಾಗಿದೆ ಘನ ರೂಪದಲ್ಲಿರುವಂತಹ ಈ ಒಂದು ಮ್ಯಾಗ್ನೇಷಿಯಮ್ ಗಾಳಿಯ ಜೊತೆ ವರ್ತನೆಯಾಗಿ ದಹನ ಕ್ರಿಯೆ ಉಂಟಾಗಿ ಮ್ಯಾಗ್ನೇಷಿಯಮ್ ಆಕ್ಸೈಡ್ ಆಗಿದೆ ಅಂದರೆ ಜಲ ವಿಲೀನಗೊಳ್ಳುವಂತಹ ಬಿಳಿಯ ಪುಡಿಯಾಗಿ ಇದು ಪರಿವರ್ತನೆಯಾಗಿದೆ ಇದು ಒಂದು ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಅಂತ ಕರಿಬೋದು ಇದರದ ರಿಯಾಕ್ಷನ್ ಬಂದ್ಬಿಟ್ಟು ಮ್ಯಾಗ್ನೇಷಿಯಂ ಪ್ಲಸ್ ಆಮ್ಲಜನಕ ಓಟು ಅದರಿಂದ ಏನಾಗುತ್ತೆ ಉತ್ಪನ್ನ ಬಂದ್ಬಿಟ್ಟು ಮ್ಯಾಗ್ನೇಷಿಯಂ ಆಕ್ಸೈಡ್ ಆಗ್ತದೆ ಸೊ ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅದರಲ್ಲಿರುವಂತಹ ಪರಮಾಣುಗಳು ಮತ್ತು ಅಣುಗಳು ಒಂದಕ್ಕೊಂದು ಕೂಡ್ಕೊಂಡು ಅಂತರ್ ಪರಿವರ್ತನೆಯಾಗಿ ಹೊಸ ಸಂಯುಕ್ತಗಳಾಗಿ ಅಂದರೆ ಪರಿವರ್ತನೆ ಆಗ್ತದೆ ನೀವು ಇಲ್ಲಿ ನೋಡ್ಬೋದು ಬಿಳಿ ಬಣ್ಣದ ಪುಡಿ ಏನು ಕಾಣಿಸ್ತಾ ಇದೆ ಇದು ಮ್ಯಾಗ್ನೇಷಿಯಮ್ ಆಕ್ಸೈಡ್ ಅಂತ ಏನು ಮಾಡ್ತೀವಂದರೆ ಕರಿತೀವಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮುಂದುವರೆದು ಚಟುವಟಿಕೆ ಸಂಖ್ಯೆ ಒಂದು ಪಾಯಿಂಟ್ ಎರಡನ್ನು ನಾವು ಇವಾಗ ಗಮನಿಸೋಣ ಯಾವುದೇ ಒಂದು ಕ್ರಿಯೆ ರಾಸಾಯನಿಕ ಕ್ರಿಯೆ ಎಂದು ನಾವು ಯಾವಾಗ ಕರಿತೀವಿ ಅಂದರೆ ಅದು ಕೇವಲ ಸ್ಥಿತಿ ಬದಲಾವಣೆ ಮಾತ್ರವಲ್ಲ ಬಣ್ಣದಲ್ಲಿನೂ ಸಹ ಅಂದರೆ ಬದಲಾವಣೆ ಆಗಬಹುದು ಅದಕ್ಕೆ ಒಂದು ಸರಳವಾದಂತಹ ಪ್ರಯೋಗ ಇದೆ ಇಲ್ಲಿ ಒಂದು ಟೆಸ್ಟ್ ಟ್ಯೂಬಲ್ಲಿ ಲೆಡ್ ನೈಟ್ರೇಟ್ ಅಂದರೆ ಸೀಸದ ನೈಟ್ರೇಟ್ ಪಿ ಬಿ ಎನ್ ಓ ತ್ರೀ ಟಾಯ್ಸನ್ನು ತೆಗೆದುಕೊಂಡಿದ್ದೀವಿ ಅದೇ ರೀತಿ ಒಂದು ಕೊನಿಕಲ್ ಫ್ಲಾಸ್ಕಲ್ಲಿ ಪೊಟ್ಯಾಷಿಯಮ್ ಅಯೋಡೈಡ್ ಅನ್ನುವಂತಹ ಹರಳಿನ ದ್ರಾವಣವನ್ನು ನಾವೇನು ಮಾಡಿದ್ದೀವಿ ಅಂದರೆ ತೆಗೆದುಕೊಂಡಿದ್ದೀವಿ ಸೀಸದ ನೈಟ್ರೇಟು ಮತ್ತು ಪೊಟ್ಯಾಷಿಯಂ ಅಯೋಡೈಡು ಇವೆರಡನ್ನು ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ದ್ರಾವಣಗಳ ರೂಪದಲ್ಲಿ ಅಂದರೆ ನೀರಿನಲ್ಲಿ ವಿಲೀನ ಮಾಡಿ ದ್ರಾವಣಗಳ ರೂಪದಲ್ಲಿ ನಾವು ತೆಗೆದುಕೊಳ್ತೀವಿ ಎರಡು ಏನಿದೆ ಅಂದರೆ ನಿಮಗಿಲ್ಲಿ ಕಾಣಿಸ್ತಾ ಇದೆ ವರ್ಣರಹಿತವಾದಂಥ ಅಥವಾ ಬಣ್ಣರಹಿತವಾದಂತಹ ಒಂದು ದ್ರಾವಣ ಥರ ಏನಾಗ್ತಾ ಇದೆ ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಸೀಸದ ನೈಟ್ರೇಟ್ ಒಂದು ದ್ರಾವಣದಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ಅನ್ನುವಂತಹ ಒಂದು ದ್ರಾವಣವನ್ನು ಸೇರಿಸಿದಾಗ ಅಲ್ಲಿ ನಿಮಗೆ ಹಳದಿ ಬಣ್ಣದ ಪ್ರಿಸಿಪಿಟೇಟ್ ಅಥವಾ ಪ್ರಕ್ಷೇಪಣ ಅಂತ ನಾವೇನು ಕರಿತೀವಿ ಆ ಹಳದಿ ಬಣ್ಣದ ಏನಾಗುತ್ತೆ ಏನಾಗತ್ತಂದರೆ ಇಲ್ಲಿ ನಿಮಗೆ ಕಂಡು ಬರ್ತದೆ ಆ ಹಳದಿ ಬಣ್ಣದ ಪ್ರಕ್ಷೇಪಣ ಅಂದರೆ ಸೀಸದ ಅಯೋಡೈಡ್ ಅಂದರೆ ಸೀಸದ ನೈಟ್ರೇಟ್ ಇದ್ದದ್ದು ಸೀಸದ ಅಯೋಡೈಡ್ ಆಗಿ ಪರಿವರ್ತನೆ ಆಗಿದೆ ಸೊ ಅಲ್ಲಿ ಬಣ್ಣದಲ್ಲಿ ಬದಲಾವಣೆಯಾಗಿದೆ ಈ ಬಣ್ಣದಲ್ಲಿ ಬದಲಾವಣೆ ಆಗೋದು ಸಹ ಒಂದು ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ನಾವು ಏನು ಮಾಡ್ಬೋದು ಅಂದರೆ ಈ ಮೂಲಕ ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿಗಳೇ ಚಟುವಟಿಕೆ ಸಂಖ್ಯೆ ಒಂದು ಪಾಯಿಂಟ್ ಮೂರನ್ನು ನಾವು ಗಮನಿಸೋಣ ಇಲ್ಲಿ ನಾವೇನು ಮಾಡಿದ್ದೀವಂದರೆ ಕೊನಿಕಲ್ ಫ್ಲಾಸ್ಕಲ್ಲಿ ಜಿಂಕ್ ಗ್ರ್ಯಾನ್ಯುಲ್ಸನ್ನು ನಾವೇನು ಅಂದರೆ ತೆಗೆದುಕೊಂಡಿದ್ದೀವಿ ಸತುವಿನ ಹರಳುಗಳನ್ನು ನಾವೇನು ಮಾಡಿದ್ದೀವಿ ಅಂದರೆ ತೆಗೆದುಕೊಂಡಿದ್ದೀವಿ ಅದೇ ರೀತಿ ಒಂದು ಬೀಕರ್ನಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನಾವೇನು ಮಾಡಿದ್ದೀವಿ ಅಂದರೆ ತೆಗೆದುಕೊಂಡಿದ್ದೀವಿ ನಿಧಾನವಾಗಿ ಕೊನಿಕಲ್ ಫ್ಲಾಸಿಕ್ಗೆ ನಾವೇನು ಮಾಡಬೇಕಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನಾವೇನು ಮಾಡಬೇಕು ಇವಾಗ ಸೇರಿಸಬೇಕು ಸೊ ಸೇರಿಸಿದಾಗ ಏನಾಗ್ತದಂದರೆ ಅಲ್ಲಿ ತಾಪದಲ್ಲಿ ಏರಿಕೆ ಆಗುವುದನ್ನು ನಾವು ಮಾಡ್ಬೋದು ಗಮನಿಸಬಹುದು ಅದರ ಜೊತೆಗೆ ಇಲ್ಲಿ ನಾವು ಸೇರಿಸಿದ ನಂತರ ತಾಪದಲ್ಲಿ ಏರಿಕೆ ಆಗುವುದನ್ನು ನಾವು ಗಮನಿಸಬಹುದು ಅದರ ಜೊತೆಗೆ ಜಲಜನಕ ಅನಿಲ ಏನಾಗತ್ತಂದ್ರೆ ಬಿಡುಗಡೆಯಾಗುತ್ತದೆ ಸೊ ಯಾವುದೇ ರೀತಿಯಾದಂತಹ ಅನಿಲ ಬಿಡುಗಡೆ ಆಗಬಹುದು ಅಥವಾ ತಾಪದಲ್ಲಿ ಬದಲಾವಣೆ ಉಂಟಾಗಬಹುದು ಈ ಒಂದು ಕ್ರಿಯೆಗಳು ನಡೀತಾ ಇದ್ದರೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಏನು ಮಾಡಬಹುದು ಅಂದರೆ ನಾವು ಹೇಳಬಹುದು ಸೊ ಇಲ್ಲಿ ತಾಪದಲ್ಲಿ ಏರಿಕೆ ಆಗೋದರಿಂದ ಇಂಥ ರಾಸಾಯನಿಕ ಕ್ರಿಯೆಗೆ ನಾವು ಬಹಿರುಷ್ಣ ಕ್ರಿಯೆಗಳು ಅಂತ ಏನು ಮಾಡ್ತೀವಿ ಅಂದರೆ ಕರಿತೀವಿ ಅದೇ ರೀತಿ ಜಲಜನಕ ಅನಿಲ ಹಗುರವಾದ ಅನಿಲವಾಗಿರುವುದರಿಂದ ಇಲ್ಲಿ ನಳಿಕೆಯ ಮೂಲಕ ಹೊರಗಡೆ ಹೋಗ್ತದೆ ಅದು ವರ್ಣರಹಿತವಾಗಿರುತ್ತದೆ ಅದನ್ನು ನಾವು ಪರೀಕ್ಷೆ ಮಾಡಲು ಒಂದು ಮೇಣದ ಬತ್ತಿಯನ್ನು ನಾವು ಸಮೀಪ ತೆಗೆದುಕೊಂಡು ಬಂದಾಗ ಆ ಮೇಣದ ಬತ್ತಿ ಏನಾಗ್ತದೆ ಅಂದರೆ ಆರಿ ಹೋಗ್ತದೆ ಅಥವಾ ಪಾಪ್ ಅನ್ನುವಂಥ ಒಂದು ಸೌಂಡ್ ಏನಾಗತ್ತಂದರೆ ನಮಗೆ ಅಲ್ಲಿ ಕೇಳಿಬರುತ್ತದೆ ಅಂತ ನಾವು ಏನು ಮಾಡ್ಬೋದು ಗಮನಿಸ್ಬೋದು ಇದು ಸಹ ಒಂದು ರಾಸಾಯನಿಕ ಕ್ರಿಯೆ ನಡೀತಾ ಇರುವುದಕ್ಕೆ ತಾಪದಲ್ಲಿ ಏರಿಕೆ ಇರಬಹುದು ಅಥವಾ ಅನಿಲಗಳ ಬಿಡುಗಡೆ ಇರಬಹುದು ಇದನ್ನು ನಾವು ಏನಂತ ಅಂದರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಾವು ಹೇಳಬಹುದು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಮುದ್ದು ವಿದ್ಯಾರ್ಥಿಗಳೇ ಮುಂದುವರೆದು ಚಟುವಟಿಕೆ ಸಂಖ್ಯೆ ಒಂದು ಪಾಯಿಂಟ್ ನಾಲ್ಕರಲ್ಲಿ ನೋಡೋಣ ಇದು ರಾಸಾಯನಿಕ ಕ್ರಿಯೆ ಎಂದು ನಾವೇನು ಮೊದಲ ಮೂರು ಪ್ರಯೋಗಗಳಲ್ಲಿ ತಿಳಿದುಕೊಂಡಿದ್ದೀವಿ ಇವಾಗ ರಾಸಾಯನಿಕ ಕ್ರಿಯೆಯ ವಿಧಗಳ ಬಗ್ಗೆ ನಾವೇನು ಮಾಡೋಣ ಅಂದರೆ ಅಭ್ಯಾಸ ಮಾಡೋಣ ಒಂದನೇದು ರಾಸಾಯನಿಕ ಸಂಯೋಗ ಕ್ರಿಯೆ ಅಂದರೆ ಏನು ಎಂದು ನಾವೇನು ಮಾಡೋಣ ಅಂದರೆ ತಿಳಿದುಕೊಳ್ಳೋಣ ಆ ಸಂಯೋಗ ಕ್ರಿಯೆ ಅಂದರೆ ಏನು ಡೆಫಿನೇಷನ್ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮೊದಲು ನಾವು ಒಂದು ಉದಾಹರಣೆ ಸಹಿತ ಏನು ಮಾಡೋಣ ಅಂದರೆ ತಿಳಿದುಕೊಳ್ಳೋಣ ಇಲ್ಲಿ ಒಂದು ಬೀಕರ್ನಲ್ಲಿ ಏನಿದೆ ಅಂದರೆ ನೀರಿದೆ ಎಚ್ ಟು ಓ ಅಂದು ಕರಿತೀವಿ ಅದೇ ರೀತಿ ಒಂದು ಬಾಟಲಲ್ಲಿ ಏನಿದೆ ಅಂದರೆ ಸುಟ್ಟ ಸುಣ್ಣ ಇದೆ ಪೌಡರ್ ರೂಪದಲ್ಲಿ ಏನಿದೆ ಅಂದರೆ ಸುಟ್ಟ ಸುಣ್ಣ ಅದಕ್ಕೆ ನಾವು ಕ್ಯಾಲ್ಸಿಯಂ ಆಕ್ಸೈಡ್ ಏನು ಮಾಡ್ತೀವಿ ಅಂದರೆ ಕರಿತೀವಿ ಈ ಕ್ಯಾಲ್ಸಿಯಂ ಆಕ್ಸೈಡನ್ನ ಪುಡಿಯನ್ನು ನಾವು ಎದರಲ್ಲಿ ಹಾಕ್ತಾ ಇದ್ದೀವಿ ಅಂದರೆ ಇವಾಗ ನೀರಿನಲ್ಲಿ ಹಾಕ್ತಾ ಇದ್ದೀವಿ ನೀರಿನಲ್ಲಿ ಹಾಕಿದಾಗ ನೀವು ಇಲ್ಲಿ ಏನು ಗಮನಿಸ್ತಾ ಇದ್ದೀರ ಅಂದರೆ ಅಲ್ಲಿ ಉಷ್ಣ ಬಿಡುಗಡೆ ಆಗುವುದನ್ನು ನೀವು ಗಮನಿಸ್ತಾ ಇದ್ದೀರ ಅದರ ಜೊತೆಗೆ ಏನಾಗ್ತಾ ಇದೆ ಅಂದರೆ ಆ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಸುಟ್ಟ ಸುಣ್ಣ ಇದ್ದದ್ದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ ಸಿ ಎ ಒ ಎಚ್ ಟಾಯ್ಸ್ ಅರಳಿದ ಸುಣ್ಣವಾಗಿ ಏನಾಗಿದೆ ಅಂದರೆ ಪರಿವರ್ತನೆಯಾಗಿದೆ ಇದಕ್ಕೆ ಏನಂತ ಕರಿತೀವಿ ಅಂದರೆ ಸಂಯೋಗ ಕ್ರಿಯೆ ಏನು ಮಾಡ್ತೀವಿ ಅಂದರೆ ಕರಿತೀವಿ ಹಾಗಾದರೆ ಸಂಯೋಗ ಕ್ರಿಯೆ ಅಂದರೆ ಏನಂದರೆ ಎರಡು ಅಥವಾ ಹೆಚ್ಚು ವಸ್ತುಗಳು ಅಂದರೆ ಧಾತುಗಳಿರ್ಬೋದು ಅಥವಾ ಸಂಯುಕ್ತಗಳಿರ್ಬೋದು ಸಂಯೋಗ ಹೊಂದಿ ಒಂದೇ ಉತ್ಪನ್ನ ಉಂಟಾದರೆ ಅದಕ್ಕೆ ನಾವೇನಂತ ಕರಿತೀವಿ ಸಂಯೋಗ ಕ್ರಿಯೆ ಅಂತ ಕರಿತೀವಿ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಇಲ್ಲಿ ಸುಟ್ಟ ಸುಣ್ಣ ಅಂದರೆ ಕ್ಯಾಲ್ಸಿಯಂ ಆಕ್ಸೈಡು ಪ್ಲಸ್ ನೀರು ಎಚ್ ಟು ಒ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವಸ್ತುಗಳು ಕೂಡ್ಕೊಂಡೇನಾಗಿದೆ ಒಂದೇ ವಸ್ತುವಾಗಿ ಪರಿವರ್ತನೆಯಾಗಿದೆ ಆ ಒಂದೇ ವಸ್ತು ಯಾವುದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣವಾಗಿ ಪರಿವರ್ತನೆಯಾಗಿದೆ ಇದಕ್ಕೆ ನಾವು ಏನಂದು ಕರಿತೀವಿ ಅಂದರೆ ಸಂಯೋಗ ಕ್ರಿಯೆ ಅಂದೇನು ಮಾಡ್ತೀವಿ ಕರಿತೀವಿ ನಮಸ್ಕಾರ ಎಲ್ಲರಿಗೂ ಆತ್ಮೀಯ ವಿದ್ಯಾರ್ಥಿಗಳೇ ರಾಸಾಯನಿಕ ಕ್ರಿಯೆಯ ಎರಡನೇ ವಿಧವಾದಂತಹ ವಿಭಜನೆ ಕ್ರಿಯೆಯ ಬಗ್ಗೆ ನಾವೇನು ಮಾಡೋಣ ಅಂದರೆ ಇವಾಗ ಅಭ್ಯಾಸ ಮಾಡೋಣ ವಿಭಜನೆ ಕ್ರಿಯೆ ಅಂದರೆ ಏನು ಒಂದು ತಿಳಿದುಕೊಳ್ಳೋಕ್ಕಿಂತ ಮೊದಲು ಅದಕ್ಕೆ ಒಂದು ಸರಳವಾದಂತಹ ಪ್ರಯೋಗ ಇದೆ ಚಟುವಟಿಕೆ ಸಂಖ್ಯೆ ಒಂದು ಪಾಯಿಂಟ್ ಐದು ಇಲ್ಲಿ ಒಂದು ಟೆಸ್ಟ್ ಟ್ಯೂಬಲ್ಲಿ ಏನು ತಗೊಳ್ತಾ ಇದ್ದೀವಿ ಅಂದರೆ ಕಬ್ಬಿಣದ ಸಲ್ಫೇಟ್ ಅಥವಾ ಫೆರಸ್ ಸಲ್ಫೇಟಿನ ಹರಳುಗಳನ್ನು ನಾವು ಏನು ಇದ್ದೀವಿ ತೆಗೆದುಕೊಳ್ತಾ ಇದ್ದೀವಿ ಆ ಕಬ್ಬಿಣದ ಸಲ್ಫೇಟಿನ ಬಣ್ಣ ಬಂದುಬಿಟ್ಟು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಹಸಿರು ಬಣ್ಣವನ್ನು ಹೊಂದಿರುತ್ತದೆ ಆ ಒಂದು ಟೆಸ್ಟ್ ಟ್ಯೂಬ್ ಏನಾಗಿರಬೇಕಂದ್ರೆ ಡ್ರೈ ಆಗಿರಬೇಕು ಅಥವಾ ಶುಷ್ಕವಾಗಿರಬೇಕು ಅದರಲ್ಲಿ ಯಾವುದೇ ಥರದ ನೀರಿನ ಹನಿಗಳು ಇರಬಾರ್ದು ಈ ಒಂದು ಫೆರಸ್ ಸಲ್ಫೇಟ್ ಅನ್ನುವಂತಹ ಒಂದು ಸಂಯುಕ್ತವನ್ನು ಮಾಡ್ತೀವಿ ಮಾಡ್ತೀವಂದರೆ ಉಷ್ಣತೆಯನ್ನು ಕೊಡ್ತೀವಿ ಅಲ್ಲಿ ಉಷ್ಣತೆಯನ್ನು ಕೊಟ್ಟಾಗ ಏನಾಗ್ತಾ ಇದೆ ಅಂದರೆ ಆ ಒಂದು ಫೆರಸ್ ಸಲ್ಫೇಟ್ ಇದ್ದದ್ದು ಫೆರಸ್ ಆಕ್ಸೈಡಾಗಿ ಏನಾಗಿದೆ ಅಂದರೆ ಕಂದು ಬಣ್ಣದ್ದು ಅಥವಾ ಕೆಂಪು ಬಣ್ಣದ ಫೆರಸ್ ಆಕ್ಸೈಡ್ ಆಗಿ ಪರಿವರ್ತನೆ ಆಗಿದೆ ಅದರ ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಅನ್ನುವಂತಹ ಸಂಯುಕ್ತಗಳು ಏನಾಗ್ತಾ ಇದೆ ಅಂದರೆ ಅಲ್ಲಿ ಉತ್ಪಾದನೆ ಆಗ್ತಾ ಇದೆ ಹಾಗಾದರೆ ರಾಸಾಯನಿಕ ವಿಭಜನೆ ಕ್ರಿಯೆ ಅಂದರೆ ಏನಂದರೆ ಒಂದೇ ಒಂದು ಸಂಯುಕ್ತದಿಂದ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಉತ್ಪನ್ನಗಳು ಉಂಟಾಗುವಂತಹ ಒಂದು ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂದರೆ ರಾಸಾಯನಿಕ ವಿಭಜನೆ ಅಂತ ಕರಿತೀವಿ ಇಲ್ಲಿ ಒಂದೇ ಒಂದು ಸಂಯುಕ್ತ ನೀವು ನೋಡ್ತಾ ಇದ್ದೀರಿ ಯಾವುದು ಕಬ್ಬಿಣದ ಸಲ್ಫೇಟ್ ಫೆರಸ್ ಸಲ್ಫೇಟ್ ಅದನ್ನು ನಾವು ಹೀಟ್ ಮಾಡಿದಾಗ ಅಥವಾ ಉಷ್ಣತೆಯನ್ನು ಕೊಟ್ಟಾಗ ಅದು ಫೆರಸ್ ಆಕ್ಸೈಡ್ ಆಗಿದೆ ಸಲ್ಫರ್ ಡೈಆಕ್ಸೈಡ್ ಆಗಿದೆ ಮತ್ತು ಸಲ್ಫರ್ ಟ್ರೈ ಆಗಿದೆ ಸೊ ಒಂದು ಸಂಯುಕ್ತ ಇದ್ದದ್ದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಉತ್ಪನ್ನಗಳಾಗಿ ಪರಿವರ್ತನೆ ಆಗುವಂಥ ಒಂದು ಕ್ರಿಯೆಗೆ ರಾಸಾಯನಿಕ ವಿಭಜನೆ ಕ್ರಿಯೆ ಎಂದು ನಾವು ಏನು ಅಂದರೆ ಕರಿಬಹುದು ಎಲ್ಲರಿಗೂ ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿಗಳೇ ರಾಸಾಯನಿಕ ಕ್ರಿಯೆಯ ಮೂರನೇ ವಿಧವಾದಂತಹ ಸ್ಥಾನಪಲ್ಲಟ ಕ್ರಿಯೆಯ ಬಗ್ಗೆ ನಾವು ಅಭ್ಯಾಸ ಮಾಡೋಣ ಹಾಗಾದರೆ ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಏನು ಅದನ್ನು ತಿಳಿದುಕೊಳ್ಳಲಿಕ್ಕೆ ಒಂದು ಸರಳವಾದಂತಹ ಪ್ರಯೋಗವನ್ನು ಮಾಡೋಣ ಇದು ನಿಮ್ಮ ಪುಸ್ತಕದ ಚಟುವಟಿಕೆ ಸಂಖ್ಯೆ ಒಂದು ಪಾಯಿಂಟ್ ಒಂಬತ್ತರಲ್ಲಿ ಇದೆ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಎರಡು ಟೆಸ್ಟ್ ಟ್ಯೂಬ್ಗಳಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ನಾವೇನು ಅಂದರೆ ತೆಗೆದುಕೊಂಡಿದ್ದೀವಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಸನ್ನು ತೆಗೆದುಕೊಂಡಿದ್ದೀವಿ ಅದೇ ರೀತಿ ಎರಡು ಕಬ್ಬಿಣದ ಮೊಳೆಯನ್ನು ನಾವೇನು ಅಂದರೆ ಇಲ್ಲಿ ತೆಗೆದುಕೊಂಡಿದ್ದೀವಿ ಒಂದು ಕಬ್ಬಿಣದ ಮಳೆ ಮತ್ತು ಒಂದು ತಾಮ್ರದ ಸಲ್ಫೇಟು ಇಲ್ಲಿ ರೆಫರೆನ್ಸ್ ಆಗಿ ಅಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ರಾಸಾಯನಿಕ ಕ್ರಿಯೆ ನಡೆಯಲಾರದೆ ಇರೋದು ಕೆ ನಾವು ಏನು ಮಾಡಿದ್ದೀವಿ ಅಂದರೆ ಅದನ್ನು ಬಳಕೆ ಮಾಡಿಕೊಂಡಿದ್ದೀವಿ ಆಮೇಲೆ ಉಳಿದಂತಹ ಇನ್ನೊಂದು ತಾಮ್ರದ ಸಲ್ಫೇಟಿನ ದ್ರಾವಣ ಮತ್ತು ಇನ್ನೊಂದು ಕಬ್ಬಿಣದ ಮೊಳೆಯನ್ನು ಅಲ್ಲಿ ಯಾವ ಥರದ ರಾಸಾಯನಿಕ ಕ್ರಿಯೆ ನಡೀತದೆ ಅದರ ಬಗ್ಗೆ ನೋಡ್ಕೊಳ್ಳಿಕ್ಕೆ ನಾವು ಅದನ್ನು ತೆಗೆದುಕೊಂಡಿದ್ದೀವಿ ಈಗ ನಾವು ಒಂದು ಕಬ್ಬಿಣದ ಮೊಳೆಯನ್ನು ನಾವು ಎದರಲ್ಲಿ ಹಾಕ್ತೀವಿ ಅಂದರೆ ಆ ಒಂದು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಹಾಕಿದ್ದೀವಿ ಆ ಹಾಕಿ ಒಂದು ಇಪ್ಪತ್ತು ನಿಮಿಷವನ್ನು ನಾವೇನು ಮಾಡಬೇಕಾಗತ್ತಂದರೆ ಕಾಯಬೇಕಾಗ್ತದೆ ಸೊ ಇಪ್ಪತ್ತು ನಿಮಿಷ ಕಾದ ನಂತರ ಏನಾಗ್ತಾ ಇದೆ ಅಂದರೆ ಆ ತಾಮ್ರದ ಸಲ್ಫೇಟ್ ದ್ರಾವಣ ಬಂದುಬಿಟ್ಟು ನೀಲಿ ಬಣ್ಣವನ್ನು ಹೊಂದಿತ್ತು ಅದು ಕಂದು ಬಣ್ಣಕ್ಕೆ ಏನಾಗಿದೆ ಅಂದರೆ ಪರಿವರ್ತನೆಯಾಗಿದೆ ಅದೇ ರೀತಿ ಆ ಕಬ್ಬಿಣದ ಮಳೆಯನ್ನು ನೀವು ಅಲ್ಲಿ ಗಮನಿಸಬಹುದು ಎರಡನ್ನು ನೀವು ಕಂಪ್ಯಾರಿಸನ್ ಮಾಡಿ ಮಾಡ್ಬೋದು ಆ ಕಬ್ಬಿಣದ ಮಳೆಯ ಮೇಲೆ ತಾಮ್ರ ಏನಾಗಿದೆ ಅಂದರೆ ಲೇಪನ ಆಗಿದೆ ಸೊ ಮೊದಲನೇ ಕಬ್ಬಿಣದ ಮಳೆ ಯಾವ ರೀತಿ ಇತ್ತು ನಂತರ ಅದು ಯಾವ ರೀತಿಯಾಗಿ ಪರಿವರ್ತನೆ ಆಯಿತು ಇದು ಬಂದುಬಿಟ್ಟು ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಏನು ಮಾಡ್ತೀವಿ ಅಂದರೆ ನಾವು ಇಲ್ಲಿ ಕರಿತೀವಿ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಮೊದಲು ಕಬ್ಬಿಣದ ಮಳೆ ನಂತರ ಕಬ್ಬಿಣದ ಮಳೆಯಲ್ಲಿ ಯಾವ ರೀತಿಯಾಗಿ ಪರಿವರ್ತನೆ ಆಯಿತು ಹಾಗಾದರೆ ಸ್ಥಾನ ಪಲ್ಲಟ ಕ್ರಿಯೆ ಅಂದರೆ ಏನಂದರೆ ಒಂದು ಹೆಚ್ಚಿನ ಕ್ರಿಯಾಪಟುತ್ವ ಧಾತುವು ಕಡಿಮೆ ಕ್ರಿಯಾಪಟುತ್ವ ಧಾತುವನ್ನು ತನ್ನ ಸಂಯುಕ್ತದಿಂದ ಬೇರ್ಪಡಿಸುವಂತಹ ಒಂದು ಕ್ರಿಯೆಗೆ ನಾವೇನಂದು ಕರಿತೀವಂದರೆ ಸ್ಥಾನ ಪಲ್ಲಟ ಕ್ರಿಯೆ ಮಾಡ್ತೀವಿ ಮಾಡ್ತೀವಂದರೆ ಕರಿತೀವಿ ಇಲ್ಲಿ ನೀವು ಗಮನಿಸ್ಬೋದು ಹೆಚ್ಚಿನ ಕ್ರಿಯಾಪಟುತ್ವ ಧಾತು ಯಾವುದು ಇದರಲ್ಲಿ ಕಬ್ಬಿಣ ಅದು ಕಡಿಮೆ ಕ್ರಿಯಾಪಟುತ್ವ ಧಾತುವನ್ನು ತನ್ನ ಸಂಯುಕ್ತದಿಂದ ಬೇರ್ಪಡಿಸ್ತದೆ ಅಂದರೆ ಕಡಿಮೆ ಕ್ರಿಯಾಪಟುತ್ವ ಧಾತು ಇಲ್ಲಿ ತಾಮ್ರದ ಸಲ್ಫೇಟ್ ಆ ತಾಮ್ರದ ನಿಂದ ತಾಮ್ರವನ್ನು ಬೇರ್ಪಡಿಸಿದಾಗ ಏನಾಗತ್ತಂದರೆ ಕಬ್ಬಿಣದ ಸಲ್ಫೇಟ್ ಕಂದು ಬಣ್ಣದ ಕಬ್ಬಿಣದ ಸಲ್ಫೇಟು ಆಮೇಲೆ ತಾಮ್ರ ಏನಾಗತ್ತಂದರೆ ತಾಮ್ರದ ಸಲ್ಫೇಟಿನಿಂದ ಹೊರಗಡೆ ಬರ್ತದೆ ಈ ಥರದ ರಾಸಾಯನಿಕ ಕ್ರಿಯೆಗೆ ನಾವೇನಂದು ಕರಿತೀವಂದರೆ ಸ್ಥಾನಪಲ್ಲಟ ಕ್ರಿಯೆ ಎಂದು ಕರಿತೀವಿ ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿಗಳೇ ರಾಸಾಯನಿಕ ಕ್ರಿಯೆಯ ಕೊನೆಯ ವಿಧವಾದಂತಹ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದರೆ ಏನಂದು ನಾವು ಏನು ಮಾಡೋಣ ಅಂದರೆ ತಿಳಿದುಕೊಳ್ಳೋಣ ಇದಕ್ಕೆ ಒಂದು ಸರಳವಾದಂತಹ ಪ್ರಯೋಗ ಇದೆ ಚಟುವಟಿಕೆ ಒಂದು ಪಾಯಿಂಟ್ ಹತ್ತು ಎರಡು ಟೆಸ್ಟ್ ಟ್ಯೂಬ್ಗಳನ್ನು ತೆಗೆದುಕೊಳ್ಬೇಕು ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ತೆಗೆದುಕೊಳ್ಬೇಕು ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ನಾವೇನು ಮಾಡಬೇಕಂದ್ರೆ ತೆಗೆದುಕೊಳ್ಬೇಕಾಗ್ತದೆ ಈ ಎರಡು ದ್ರಾವಣಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇವಾಗ ಮಿಕ್ಸ್ ಮಾಡಿದ್ದೀವಿ ಮಿಕ್ಸ್ ಮಾಡಿದಾಗ ನಿಮಗಲ್ಲಿ ಏನು ಅಂದರೆ ಮೊದಲು ಬಣ್ಣರಹಿತವಾಗಿತ್ತು ಆಮೇಲೆ ಇಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ಬೇರಿಯಂ ಸಲ್ಫೇಟ್ ಆಗಿ ಪರಿವರ್ತನೆಯಾಗಿದೆ ಆಮೇಲೆ ಸೋಡಿಯಂ ಕ್ಲೋರೈಡ್ ಆಗಿ ಏನಾಗಿದೆ ಅಂದರೆ ಅಲ್ಲಿ ಪರಿವರ್ತನೆಯಾಗಿದೆ ಸೊ ಇಲ್ಲಿ ಏನಂದರೆ ಅಯೋನುಗಳು ಏನಾಗ್ತದೆ ಅಂದರೆ ಒಂದಕ್ಕೊಂದು ವಿನಿಮಯ ಆಗ್ತದೆ ಸೊ ಈ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಇರ್ಬೋದು ಆ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಪ್ರತಿವರ್ತಕಗಳು ಅಂದರೆ ಯಾವುದಂದರೆ ಇಲ್ಲಿ ಬೇರಿಯಂ ಕ್ಲೋರೈಡು ಮತ್ತು ಸೋಡಿಯಂ ಸಲ್ಫೇಟ್ ಆ ಪ್ರತಿವರ್ತಕಗಳ ನಡುವೆ ಅಯೋನುಗಳ ವಿನಿಮಯ ಏನು ನಡೀತದಲ್ಲ ಅಂಥ ಒಂದು ಕ್ರಿಯೆಗೆ ನಾವೇನಂದು ಕರಿತೀವಂದರೆ ರಾಸಾಯನಿಕ ದ್ವಿಸ್ಥಾನ ಪಲಟ ಅಂತ ಕರಿತೀವಿ ಸೊ ಅಯೋನುಗಳ ವಿನಿಮಯ ಅಂದರೆ ಏನಂದರೆ ಇಲ್ಲಿ ಕ್ಯಾಟ್ ಅಯೋನುಗಳಾದಂತಹ ಬೇರಿಯಂ ಮತ್ತು ಸೋಡಿಯಮ್ಮು ಪರಸ್ಪರ ಏನಾಗ್ತದೆ ಅಂದರೆ ವರ್ಗಾವಣೆ ಆಗ್ತದೆ ಬೇರಿಯಂ ಕ್ಲೋರೈಡ್ ಇತ್ತು ಅದು ಏನಾಯಿತು ಬೇರಿಯಮ್ಮು ಕ್ಲೋರಿನ್ ಕ್ಲೋರಿನ್ ಜೊತೆ ಇತ್ತು ಮೊದಲು ಆಮೇಲೆ ಅದೇನಾಯಿತು ಸಲ್ಫೇಟ್ ಜೊತೆ ಹೋಯಿತು ಸೋಡಿಯಂ ಇದ್ರ ಜೊತೆ ಇತ್ತಂದರೆ ಸಲ್ಫೇಟ್ ಜೊತೆ ಇತ್ತು ಅದರ ಯಾವುದ್ರ ಜೊತೆ ಹೋಯ್ತಂದರೆ ಕ್ಲೋರಿನಿನ ಜೊತೆಗೆ ಹೋಯಿತು ಆವಾಗ ಏನು ಸಂಯುಕ್ತಗಳು ಉಂಟಾಗ್ತದೆ ಈ ಒಂದು ಕ್ರಿಯೆಗೆ ನಾವೇನಂದು ಕರಿತೀವಂದರೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂದೇನು ಮಾಡ್ತೀವಿ ಅಂದರೆ ಕರಿತೀವಿ ಇಲ್ಲಿ ಬೇರಿಯಂ ಸಲ್ಫೇಟ್ ಬಂದುಬಿಟ್ಟು ಬಿಳಿ ಬಣ್ಣದ ಒತ್ತರವನ್ನ ಅಥವಾ ಬಿಳಿ ಮೊಸರಿನ ಥರದ ರಚನೆಯನ್ನು ಉಂಟು ಮಾಡ್ತದೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪ್ರಕ್ಷೇಪಣ ಅಥವಾ ಪ್ರಕ್ಷೇಪ ಅಂತ ಕರಿತೀವಿ ಅಂದರೆ ಜಲ ವಿಲೀನಗೊಳ್ಳದ ಬೆಳೆಯ ವಸ್ತುವಾಗಿ ಏನಾಗುತ್ತೆ ಅಂದರೆ ಬೇರಿಯಂ ಸಲ್ಫೇಟು ಉಂಟಾಗ್ತದೆ ಇದಕ್ಕೆ ನಾವೇನಂತ ಕರಿತೀವಿ ಪ್ರಕ್ಷೇಪಣ ಕ್ರಿಯೆ ಅಥವಾ ಪ್ರಕ್ಷೇಪಣಾ ಕ್ರಿಯೆ ಅಥವಾ ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂದು ನಾವೇನು ಮಾಡುತ್ತೀವಿ ಅಂದರೆ ಕರಿತೀವಿ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಸರಳವಾದಂತಹ ಉದಾಹರಣೆ ಎಲ್ಲರಿಗೂ ನಮಸ್ಕಾರ